Welcome to our YouTube channel, Students Learning Center, Empowering Minds. ಇಂದಿನ ತರಗತಿಯಲ್ಲಿ ನಾವು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯಬಲ್ಸ್ ನ ಎರಡನೇ ಭಾಗ ನೋಡ್ತಾ ಇದ್ದೀವಿ. ಮೊದಲನೇ ಭಾಗದಲ್ಲಿ ಈ ಪಾಠದ ಇಂಟ್ರಡಕ್ಷನ್ ಜೊತೆಗೆ ಒಂದು ಟೇಬಲ್ ಕೊಟ್ಟಿದೆ. ಆ ಟೇಬಲ್ ಎಲ್ಲರೂ ಕಲೀರಿ ಅಂತ ಹೇಳಿದೆ. ನೀವೇನಾದರೂ ಆ ಟೇಬಲ್ ಕಲ್ತಿಲ್ಲ, ಆ ವಿಡಿಯೋ ನೋಡಿಲ್ಲ ಅಂತಂದರೆ ಫಸ್ಟ್ ವಿಡಿಯೋ ನೋಡಿ, ಆ ಟೇಬಲ್ ಕಲೀರಿ. ಆ ಟೇಬಲ್ ನೀವು ಕಲ್ತಿಲ್ಲ ಅಂತಂದರೆ ಇದೇನು ನಿಮಗೆ ಅರ್ಥ ಆಗಲ್ಲ, ಅಂದರೆ ಚೈನೀಸ್ ಮೂವಿ ನೋಡ್ದಂಗೆ ಆಗುತ್ತೆ. ಹಾಗಾಗಿ ಆ ಟೇಬಲ್ ನೀಟಾಗಿ ಕಲ್ತ್ಕೊಂಡು ಇದನ್ನು ನೋಡಿ. ಹಾಗಾದರೆ ಇವತ್ತಿನ ಮೊದಲನೇ ಪ್ರಶ್ನೆ, ಕೆನ ಯಾವ ಬೆಲೆಗೆ 2x 2x plus 3y is equal to 5 ಮತ್ತು 4x plus ky is equal to 8 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತರವಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ k ಫಾರ್ ವಿಚ್ ದ ಪೇರ್ 2x plus 3y is equal to 5 and 4x plus ky is equal to 8 represents parallel lines ಅಂತ ಕೊಟ್ಟಿದ್ದಾರೆ. ಈ ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ, ಪ್ಯಾರಲಲ್ ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಇದೇ ನಮ್ಮ ಕೀವರ್ಡ್. ನಾನು ಆ ಟೇಬಲಲ್ಲಿ ಹೇಳಿದ್ದೆ ಈ ಥರ ಎರಡು ಲೈನ್ಗಳು ಬರ್ತಾ ಇದ್ದಾವೆ, ಆ ಲೈನ್ಗಳು ಟಚ್ ಆಗಲ್ಲ, ಆ ಥರ ಲೈನ್ಸ್ಗಳು ಬಂದರೆ ಅದಕ್ಕೆ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ ಅಂತ ಹೇಳಿದ್ದೆ. ಪ್ಯಾರಲಲ್ ಲೈನ್ಸ್ ಸಮಾಂತರ ರೇಖೆಗಳು ಎಲ್ಲೂ ಕೂಡ ಕಟ್ ಆಗಲ್ಲ, ಕಟ್ ಆಗ್ತಾ ಇಲ್ಲ, ಟಚ್ ಆಗ್ತಾ ಇಲ್ಲ ಅಂತಂದರೆ ಸಲ್ಯೂಷನ್ ಬರಲ್ಲ, ನೋ ಸಲ್ಯೂಷನ್, ಪರಿಹಾರ ಇಲ್ಲ. ಇಲ್ಲಿ ನಮಗೆ ಪ್ಯಾರಲಲ್ ಲೈನ್ ಜಾಗದಲ್ಲಿ ನೋ ಸಲ್ಯೂಷನ್ ಅಂತನಾದರೂ ಕೊಡಬಹುದು. ನಿಮಗೆ ಪ್ಯಾರಲಲ್ ಲೈನ್ಸ್ ಅಂತ ಮೈಂಡಿಗೆ ಬಂದರೆ ಆ ಲೈನ್ ಕಂಪ್ಲೀಟ್ ಆಗಿ ನಿಮ್ಮ ಕಣ್ಣು ಮುಂದೆ ಬರಬೇಕು. ಇದಕ್ಕೆ ಪರಿಹಾರ ಇಲ್ಲ. ಹಾಗಾದರೆ ಕಂಡೀಷನ್ ಏನಿದೆ ಇದಕ್ಕೆ ಪರಿಹಾರ ಇಲ್ಲ ಅಂತ ಅಂದರೆ ನಮಗೆ ಕನ್ಸಿಸ್ಟೆಂಟ್ ಆಗಲ್ಲ, ಇನ್ಕನ್ಸಿಸ್ಟೆಂಟ್ ಇರುತ್ತೆ. ಇಲ್ಲಿ ಇನ್ಕನ್ಸಿಸ್ಟೆಂಟ್ ಅಂತನಾದರೂ ಕೊಡಬಹುದು. ಇನ್ಕನ್ಸಿಸ್ಟೆಂಟ್ ಅಂದರೆ ಅಸ್ಥಿರ ಇರುತ್ತೆ. ಹಾಗಾದರೆ ಕಂಡೀಷನ್ ಏನಿದೆ, ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು. ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಬಿ ಟು ರೇಷೋ ಸೇಮ್ ಇರುತ್ತೆ, ಆದರೆ ಸಿ ಒನ್ ಬೈ ಸಿ ಟುನ ರೇಷೋ ಚೇಂಜ್ ಇರುತ್ತೆ. ನಮಗೆ ಈಕ್ವೇಶನ್ಸ್ ಕೊಟ್ಟಿದ್ದಾರೆ ಅವರು, ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಫೈವ್ ಒಂದು ಈಕ್ವೇಶನ್ ಕೊಟ್ಟರೆ, ಇನ್ನೊಂದು ಫೋರ್ ಎಕ್ಸ್ ಪ್ಲಸ್ ಕೆ ವೈ ಇಸ್ ಈಕ್ವಲ್ ಟು ಏಟ್ ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ. ಜನರಲ್ ಫಾರ್ಮಲ್ಲಿ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಇತ್ತು. ಹಾಗಾಗಿ ಇದನ್ನು ಈ ಕಡೆ ಸೀಟ್ ತಗೊಳ್ಳಿ, ಇದು ಕೂಡ ಈ ಕಡೆ ಸೀಟ್ ತಗೊಳ್ಳಿ. ಇದು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ. ಇದು ಫೋರ್ ಎಕ್ಸ್ ಪ್ಲಸ್ ಕೆ ವೈ ಮೈನಸ್ ಏಟ್ ಈಸ್ ಈಕ್ವಲ್ ಟು ಝೀರೋ ಆಗುತ್ತೆ. ಇಲ್ಲಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಝೀರೋ, ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಝೀರೋ ಈ ರೀತಿಯಲ್ಲಿದೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಬರಬೇಕಷ್ಟೇ. ಇಲ್ಲಿ ಎ ಒನ್ ಜಾಗದಲ್ಲಿ ಏನಿದೆ, ಟೂ ಇದೆ, ಎ ಟು ಜಾಗದಲ್ಲಿ ಫೋರ್ ಇದೆ, ಇಸ್ ಈಕ್ವಲ್ ಟು ಬಿ ಒನ್ ಜಾಗದಲ್ಲಿ ತ್ರೀ ಇದೆ, ಬಿ ಟು ಜಾಗದಲ್ಲಿ ಕೆ ಇದೆ, ಕೆ ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಜಾಗದಲ್ಲಿ ಮೈನಸ್ ಫೈವ್ ಇದೆ, ಸಿ ಟು ಜಾಗದಲ್ಲಿ ಮೈನಸ್ ಏಟ್ ಇದೆ. ಇದು ನಾಟ್ ಈಕ್ವಲ್ ಇರೋದ್ರಿಂದ ಇದನ್ನು ತಗೊಳ್ಳೋದು ಬೇಡ, ಜಸ್ಟ್ ಇದೆರಡನ್ನ ಕಂಪ್ಯಾರಿಸನ್ ಮಾಡಿ, ಕಂಪ್ಯಾರಿಸನ್ ಮಾಡಿದರೆ ಆನ್ಸರ್ ಬರುತ್ತೆ. ಎರಡನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕೆ ಇಂಟು ಟೂ ಟೂ ಕೆ ಆಯಿತು, ಇಸ್ ಈಕ್ವಲ್ ಟು ಫೋರ್ ಇಂಟು ತ್ರೀ. ಫೋರ್ ತ್ರೀ ಝಾ ಟ್ವೆಲ್ ನೇರವಾಗಿ ಕಂಪ್ಲೀಟಾಗಿ ಬರೀಬಹುದು ಅಥವಾ ಫೋರ್ ತ್ರೀ ಹಾಗೆ ಇಟ್ಕೋಬಹುದು. ಟೂ ಕೆ ಇಸ್ ಈಕ್ವಲ್ ಟು ಫೋರ್ ತ್ರೀ ಝಾ ಟ್ವೆಲ್, ಕೆ ವ್ಯಾಲ್ಯೂ ಬೇಕು, ಟ್ವೆಲ್ ಬೈ ಟೂ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಆ ಕಡೆ ಹೋದರೆ ಡಿವೈಡಿಗೆ ಹೋಗುತ್ತೆ, ಟೂ ಒನ್ ಝಾ ಟು ಟೂ ಸಿಕ್ಸ್ ಝಾ ಟ್ವೆಲ್, ಕೆ ಇಸ್ ಈಕ್ವಲ್ ಟು ಸಿಕ್ಸ್ ಆಯಿತು. ಸರ್, ಎಕ್ಸಾಮಿನೇಷನಲ್ಲಿ ಕೊಟ್ಟಿರೋದು ಒಂದು ಮಾರ್ಕ್ಸಿಗೆ ಇಷ್ಟಕ್ಕೊಂದು ಉದ್ದ ಮಾಡಬೇಕಾ? ಆಪ್ಷನ್ ಡಿಯಲ್ಲಿದೆ ನೋಡಿ, ಸಿಕ್ಸ್ ಬರುತ್ತೆ. ಇಲ್ಲ, ಇಷ್ಟಕ್ಕೊಂದು ಉದ್ದ ಏನು ಮಾಡೋದು ಬೇಡ, ಈಕ್ವೇಶನ್ಸ್ ಕೊಟ್ಟಿದ್ದಾರಲ್ವಾ. 2x plus 3y is equal to 5, 4x plus ky is equal to 8. ನಮಗೆ ಪ್ಯಾರಲಲ್ ಲೈನ್ಸ್ ಅಂದರೆ ಗೊತ್ತಿದೆ, ರೇಷಿಯೋ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಇರುತ್ತೆ ಅಂತ ಹೇಳಿ. ಇಲ್ಲಿ 2 ಬೈ 4 ಎಷ್ಟಿರುತ್ತೋ 3 ಬೈ ಕೆ ಅಷ್ಟೇ ಇರಬೇಕು. 2 ಬೈ 4 ಅಂದರೆ 1 ಬೈ 2 ಬರುತ್ತೆ, ಇದು ಕೂಡ 1 ಬೈ 2 ಬರಬೇಕು. 2 ಒನ್ ಝಾ 2, 2 2 ಝಾ 4, 3 ಒನ್ ಝಾ 3, 3 2 ಝಾ 6 ಬರಬೇಕು, ನೇರವಾಗಿ 6 ಆಗ್ಬೋದು. ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ 6 ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಫಾರ್ ವಾಟ್ ವ್ಯಾಲ್ಯೂ ಆಫ್ ಕೆ ವಿಲ್ ದ ಈಕ್ವೇಶನ್ 2x plus ky is equal to 10 and x plus 4y is equal to 5 represents coincident lines ಅಂತ ಹೇಳಿ ಕೊಟ್ಟಿದ್ದಾರೆ. ಕೆನ ಯಾವ ಬೆಲೆಗೆ
2x plus ky is equal to 10 ಮತ್ತು x plus 4y is equal to 5 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಐಕ್ಯಗೊಳ್ಳುವ ರೇಖೆಗಳಾಗಿವೆ ಅಂತ ಹೇಳಿ ಕೇಳಿದರೆ ಐಕ್ಯಗೊಳ್ಳುವ ರೇಖೆಗಳು ಕೋಇನ್ಸಿಡೆಂಟ್ ಲೈನ್ಸ್ ಅಂತಂದ್ರೆ ಏನು ಅಂತ ಹೇಳಿ ಗೊತ್ತಿರಬೇಕು ನಾನು ಕಳೆದ ಕ್ಲಾಸಲ್ಲಿ ಹೇಳಿದಿನಿ ಒಂದು ಲೈನ್ ಇರುತ್ತೆ AB ಅಂತ ಅನ್ಕೊಂಡ್ರೆ ಇನ್ನೊಂದು ಲೈನ್ ಇರುತ್ತೆ CD ಅಂತ ಹೇಳಿ ಇದರ ಮೇಲೆ ಬಂದಿರುತ್ತೆ ಇಲ್ಲಿ ಟಚ್ ಅನ್ಲಿಮಿಟೆಡ್ ಪಾಯಿಂಟ್ಸ್ ಅಲ್ಲಿ ಟಚ್ ಆಗಿರೋದ್ರಿಂದ ಇನ್ಫೈನೈಟ್ ಮೆನಿ ಸೊಲ್ಯೂಷನ್ಸ್ ಬರುತ್ತೆ ಮತ್ತಿದು ಕನ್ಸಿಸ್ಟೆಂಟ್ ಆಗಿರುತ್ತೆ ಇದು ಕಂಡೀಷನ್ ಏನು A1 divided by A2 is equal to B1 divided by B2 is equal to C1 divided by C2. Muru kuda sama irutte. Illi nodi A1 to B1 k C1 minus 10 agutte. Yakandre 10 ikade tagontivi. Hale tagondala atra. A2 agutte. Idu B2 agutte. Idu C2 agutte. Hagadre illi substitution martta hogi. A antandre 2 divided by A2 ಅಂತಂದ್ರೆ 1 ಏನು ಇಲ್ಲ ಅಂತಂದ್ರೆ ಇಲ್ಲಿ 1 ಇರುತ್ತೆ ಅಂತ ಹೇಳಿ ಇಸ್ ಈಕ್ವಲ್ ಟು B1 ಅಂತಂದ್ರೆ K ಇದೆ K ಬರ್ದೆ ಡಿವೈಡೆಡ್ ಬೈ B2 ಅಂತಂದ್ರೆ 4 ಇದೆ 4 ಇಸ್ ಈಕ್ವಲ್ ಟು C1 ಇಸ್ ಪ್ಲಸ್ 10 ಹಿಂದೆ ಬಂದ್ರೆ ಮೈನಸ್ 10 ಆಗುತ್ತೆ ಮೈನಸ್ 10 ಡಿವೈಡೆಡ್ ಬೈ C2 ಅಂತಂದ್ರೆ 5 ಈ ಕಡೆ ಬಂದ್ರೆ ಮೈನಸ್ 5 ಆಗುತ್ತೆ ಮೈನಸ್ 5 ಇಲ್ಲಿ ಅವಾಗಲೇ ಒಂದು ನಾಟ್ ಈಕ್ವಲ್ ಇತ್ತು ಎರಡು ಮಾತ್ರ ಈಕ್ವಲ್ ಇತ್ತು ಎರಡು ಮಾತ್ರ ಕನ್ಸಿಡರ್ ಮಾಡಿದ್ವಿ ಇಲ್ಲಿ ಮೂರು ಈಕ್ವಲ್ ಇರೋದ್ರಿಂದ ಕೆ ಜೊತೆಗೆ ಇದಾದರೂ ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರ್ ಬರುತ್ತೆ ಈ ಕಡೆ ಸೈಡಾದರೂ ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರ್ ಬರುತ್ತೆ ಎರಡೂ ನಾನು ತೋರಿಸ್ತೀನಿ ಎಕ್ಸಾಮಿನೇಷನಲ್ಲಿ 1 ಮಾಡಿದರೆ ಸಾಕು ಇಲ್ಲಿ ನಾನು ಫಸ್ಟ್ ಕನ್ಸಿಡರ್ ಮಾಡ್ತಾ ಇದ್ದೀನಿ 2/1 ಇಸ್ ಈಕ್ವಲ್ ಟು K/4 ಓಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಕೆ ಇಂಟು 1 ಆಯಿತು 2 × 4 2 × 4 = 8 ಕೆ ಇಸ್ ಈಕ್ವಲ್ ಟು 8 ಬಂದು ಕೆ ವ್ಯಾಲ್ಯೂ ನೇರವಾಗಿ ಸಿಕ್ತು ಇಲ್ಲ ಸರ್ ನಾವು ಇದು ಮಾಡಲ್ಲ ಈ ಕಡೆ ಸೈಡಿಂದು ಕಂಪ್ಯಾರಿಸನ್ ಮಾಡ್ತೀವಿ ಓಕೆ ವೆಲ್ ಆ್ಯಂಡ್ ಗುಡ್ K/4 ಇಸ್ ಈಕ್ವಲ್ ಟು −10/-5 ಮೈನಸ್ ಮೈನಸ್ ನೇರವಾಗಿ ಕ್ಯಾನ್ಸಲ್ ಆಯಿತು ಇಲ್ಲಿ 5 1 5 2 ಇಲ್ಲೇ ಕ್ಯಾನ್ಸಲ್ ಮಾಡಬಹುದು ಅಥವಾ 5 × k 5 k ಇಸ್ ಈಕ್ವಲ್ ಟು 10 × 4 40 10 × 4 = 40 4 × 40 = 40 ಕೆ ಬೇಕು ನನಗೆ 40 / 5 5 1 5 5 8 = 40 K = 8 ಈ ಥರ ಮಾಡಿದ್ರು ಕೂಡ ನನಗೆ ಸೇಮ್ ಆನ್ಸರ್ ಬಂತು ಈ ಥರ ಮಾಡಿದ್ರು ಕೂಡ ಸೇಮ್ ಆನ್ಸರ್ ಬಂತು ಎಕ್ಸಾಮಿನೇಷನಲ್ಲಿ ಇಷ್ಟು ದಾ ಮಾಡೋ ಅವಶ್ಯಕತೆ ಇಲ್ಲ ಫಸ್ಟೇ ಹೇಳಿದೆ ನಾನು ಎರಡು ಯಾವುದಾದ್ರೂ ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಸಮೀಕರಣ ಐಕ್ಯಗೊಳ್ಳುವ ರೇಖೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಕೋಇನ್ಸಿಡೆಂಟ್ ಲೈನ್ ಅಂತಂದರೆ ಎರಡು ಲೈನ್ಗಳು 2x + ky ಈಸ್ ಈಕ್ವಲ್ ಟು 10 ಮತ್ತು x + 4y ಈಸ್ ಈಕ್ವಲ್ ಟು 5 ಎರಡೂ ನಮಗೆ ಈ ರೇಷಗಳು ಸೇಮ್ ಇರಬೇಕು ಇಲ್ಲಿ 2 ಇರೋದನ್ನು ಇಲ್ಲಿ 1 ಇದೆ ಇದೇನಾಗುತ್ತೆ ನಾನು ಡಿವೈಡ್ ಮಾಡ್ತಾ ಇದ್ದೀನಿ ಅಂತಂದರೆ 2/1 ಇದೆಯಾ ಇಲ್ಲೂ ಕೂಡ 2/1 ಆಗಬೇಕು ಇಲ್ಲಿ 2/1 ಅಂತಂದರೆ ಇಲ್ಲಿ 1 1 1 2 4 1 4 2 ಅಲ್ಲಿ ಎಷ್ಟು ಬರಬೇಕು 4 1 4 2 8 ಬರಬೇಕು ಇಲ್ಲಿ ಏನಿರುತ್ತೋ ಸೇಮ್ ರೇಷೋ ಬರಬೇಕು ಇಷ್ಟೇನು ಮಾಡೋದು ಬೇಡ ಜಸ್ಟ್ ಇಲ್ಲೇ ನೋಡಿದರೆ ಸಾಕು ಇಷ್ಟು ಅರ್ಥ ಆಗಿಲ್ವಾ ಆಪ್ಷನ್ಸ್ ತೊಗೊಳ್ಳಿ ಆಪ್ಷನ್ಸ್ ತೊಗೊಂಡು ಇದೆರಡೂ ಕೂಡ ಡಿವೈಡ್ ಮಾಡಿ ನೋಡಿ ಇಲ್ಲಿ ಏನು ರೇಷೋ ಬರ್ತಾ ಇದೆ ಇಲ್ಲೂ ಕೂಡ ಸೇಮ್ ರೇಷೋ ಬಂದರೆ ದಟ್ ಈಸ್ ದ ರೈಟ್ ಆನ್ಸರ್ ಇದರಲ್ಲೇ 2 marks ಕ್ವಶನ್ಸ್ ಯಾವ ಥರ ಬರ್ತವೆ ಅಂತ ಹೇಳಿ ನೋಡೋಣ ಕ್ವಶನ್ ನಂಬರ್ 3 ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ 2x - 3y is equal to 8 and 2 of k - 4 × x - ky is equal to k + 3 are inconsistent ಅಂತ ಹೇಳಿ ಕೊಟ್ಟಿದ್ದಾರೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು 2x - 3y is equal to 8 ಮತ್ತು 2 of k - 4 × x - ky is equal to k + 3 ಅಸ್ಥಿರವಾಗಿದ್ದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಹೇಳಿದ್ದೀನಿ ಎರಡೂ ಸ್ಥಿರ ಬರ್ತವೆ ಎರಡೂ ಕನ್ಸಿಸ್ಟೆಂಟ್ ಬರುತ್ತೆ ಒಂದು ಇನ್ಕನ್ಸಿಸ್ಟೆಂಟ್ ಬರುತ್ತೆ ಕನ್ಸಿಸ್ಟೆಂಟ್ ಯಾವಾಗ ಬರುತ್ತೆ ಸೊಲ್ಯೂಷನ್ ಬಂದಾಗ ಕನ್ಸಿಸ್ಟೆಂಟ್ ಆಗುತ್ತೆ ಸೊಲ್ಯೂಷನ್ ಬಂದಿಲ್ಲ ಅಂತಂದರೆ ಇನ್ಕನ್ಸಿಸ್ಟೆಂಟ್ ಆಗುತ್ತೆ ಸೊಲ್ಯೂಷನ್ ಯಾವಾಗ ಬರೋದಿಲ್ಲ ಎರಡೂ ಲೈನ್ಗಳು ಟಚ್ ಆಗಲ್ಲ ಆಗ ಬರೋದಿಲ್ಲ ಹಾಗಾದರೆ ಈ ಲೈನ್ಗಳು ಯಾವುದು ಪ್ಯಾರಲಲ್ ಲೈನ್ಸ್ ಸಮಾಂತರ ರೇಖೆಗಳು ಪ್ಯಾರಲಲ್ ಲೈನ್ಸ್ ಅಂತ ಹೇಳಿ ಗೊತ್ತಾಗಬೇಕು ಪ್ಯಾರಲಲ್ ಲೈನ್ಸ್ ಕಂಡೀಷನ್ ಏನಿದೆ A1/A2 ಇಸ್ ಈಕ್ವಲ್ ಟು B1/B2 ಇಸ್ ನಾಟ್ ಈಕ್ವಲ್ ಟು C1/C2 ಅಂತೇಳಿ ಹಾಗಾದರೆ ಈಕ್ವೇಷನ್ಸ್ ಬರ್ಕೋತಾ ಇದ್ದೀನಿ
2x minus 3y is equal to 8 ಇದೆ ಇದಕ್ಕೆ 2x minus 3y minus 8 is equal to 0 ಬರೀಬಹುದಲ್ವಾ ಅದೇ ರೀತಿ ಇಲ್ಲಿ ಇನ್ನೊಂದಿದೆ 2 of k minus 4 into x minus ky is equal to k plus 3 ಅಂತ ಇದೆ ಇದನ್ನ ನಾನು 2 of k minus 4 into x minus ky ಇದನ್ನ ಈ ಕಡೆ ಸೇರಿ ತಗೊಂಡ ಬರ್ತಾ ಇದೀನಿ minus of k plus 3 ಆಗುತ್ತೆ is equal to 0 ಏನಾದರೂ ಸಿಂಗಲ್ ಸಿಂಗಲ್ ಈ ಕಡೆ ತಗೊಂಡ ಬಂದ್ರೆ minus k minus 3 ಆಗುತ್ತೆ ನಾನು ಹೋಲ್ ನಂಬರ್ ತಗೊಂಡಿದೀನಿ ಇಲ್ಲಿ ಹೋಲ್ ಇಲ್ಲಿ ಬ್ರಾಕೆಟ್ ಗಿಂತ ಹಿಂದೆ ಮೈನಸ್ ಇದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಸೇಮ್ ಆಗುತ್ತೆ ಹಾಗೆ ಈ ಥರ ಆದರೂ ಬರೀಬಹುದು ಇದರಲ್ಲಿ ನೋಡಿ ಎ ಒನ್ ಅಂತಂದರೆ ಟು ಬಿ ಒನ್ ಅಂತಂದರೆ ಮೈನಸ್ ತ್ರೀ ಸಿ ಒನ್ ಅಂತಂದರೆ ಮೈನಸ್ ಏಟ್ ಅದೇ ರೀತಿ ಎ ಟು ಅಂತಂದರೆ ಎಕ್ಸ್ನ ಬಿಟ್ಟು ಟು ಆಫ್ ಕೆ ಮೈನಸ್ ಫೋರ್ ಎ ಟು ಆಗುತ್ತೆ ಮೈನಸ್ ಕೆ ಬಿ ಟು ಆಗುತ್ತೆ ಮೈನಸ್ ಆಫ್ ಕೆ ಪ್ಲಸ್ ತ್ರೀ ಸಿ ಟು ಆಗುತ್ತೆ ಕಂಡೀಷನ್ ಏನಿದೆ ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಇದು ನಾಟ್ ಈಕ್ವಲ್ ಇರೋದ್ರಿಂದ ನಾನು ಜಸ್ಟ್ ಈಕ್ವಲ್ ಇರೋದನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾಟ್ ಈಕ್ವಲ್ ಇರೋದನ್ನ ಹೊರತುಪಡಿಸ್ತೀನಿ ಅದನ್ನ ಬರೆಯೋದಿಲ್ಲ ಹಾಗಾದ್ರೆ ಎ ಒನ್ ಜಾಗದಲ್ಲಿ ಟೂ ಇದೆ ಟೂವನ್ನ ಬರೆದೆ ಎ ಟು ಜಾಗದಲ್ಲಿ ಟೂ ಆಫ್ ಕೆ ಮೈನಸ್ ಫೋರ್ ಇದೆ ಆಸ್ ಇಟ್ ಈಸ್ ಬರ್ಕೊಳ್ಳಿ ಇಸ್ ಈಕ್ವಲ್ ಟು ಬಿ ಒನ್ ಈಸ್ ಮೈನಸ್ ತ್ರೀ ಮೈನಸ್ ತ್ರೀ ಡಿವೈಡೆಡ್ ಬೈ ಇಲ್ಲಿ ಬಿ ಟು ಈಸ್ ಮೈನಸ್ ಕೆ ಇಷ್ಟನ್ನ ಬರ್ಕೊಂಡೆ ಬರ್ಕೊಳ್ಳೋದು ಅರ್ಥ ಆಯ್ತಲ್ವಾ ಇಲ್ಲಿ ಯಾವುದ್ಯಾವ್ದು ಕೋಎಫಿಷಿಯೆಂಟ್ ಇದೆ ನೋಡ್ಕೊಂಡು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ನೇರವಾಗಿ ಕ್ಯಾನ್ಸಲ್ ಆಯಿತು ಟೂ ಡಿವೈಡೆಡ್ ಬೈ ಟೂ ಇಂಟು ಕೆ ಟೂ ಕೆ ಪ್ಲಸ್ ಇಂಟು ಮೈನಸ್ ಮೈನಸ್ ಟೂ ಫೋರ್ ಝ ಏಯ್ಟ್ ಇಸ್ ಈಕ್ವಲ್ ಟು ತ್ರೀ ಬೈ ಕೆ ಬಿಕಾಸ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಟೂ ಕೆ ಮೈನಸ್ ಏಯ್ಟ್ ಟೂ ಕೆ ಮೈನಸ್ ಏಯ್ಟ್ ಇಂಟು ತ್ರೀ ಇಸ್ ಈಕ್ವಲ್ ಟು ಕೆ ಇಂಟು ಟೂ ಮೀನ್ಸ್ ಟು ಕೆ ಓಕೆ ಇಲ್ಲಿ ತ್ರೀಯಿಂದ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ತ್ರೀ ಟು ಝ ಸಿಕ್ಸ್ ಕೆ ತ್ರೀ ಏಯ್ಟ್ ಝ ಟ್ವೆಂಟಿ ಫೋರ್ ಇಸ್ ಈಕ್ವಲ್ ಟು ಟೂ ಕೆ ಕೆ ಇರೋದನ್ನ ಒಂದು ಕಡೆ ಮಾಡಿ ನಂಬರ್ಸ್ ಒಂದು ಕಡೆ ಮಾಡಿ 2k ಈ ಕಡೆ ಬಂದರೆ ಪ್ಲಸ್ 2k ಮೈನಸ್ 2k ಆಗುತ್ತೆ ಮೈನಸ್ 24 ಆ ಕಡೆ ಹೋದರೆ ಪ್ಲಸ್ 24 ಆಗುತ್ತೆ ಪ್ಲಸ್ 2k ಈ ಕಡೆ ಬಂತು ಮೈನಸ್ 2k ಮೈನಸ್ 24 ಬಿಕಮ್ಸ್ ಪ್ಲಸ್ 24 ನನಗೆ k ವ್ಯಾಲ್ಯೂ ಬೇಕು 6 ಮೈನಸ್ 2 ಮಾಡಿದ್ರೆ 4 4k ಈಸ್ ಈಕ್ವಲ್ ಟು 24 ಓಕೆ ಕೆ ಇಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 4 ಬಿಕಾಸ್ ಇಲ್ಲಿ ಮಲ್ಟಿಪ್ಲಿಕೇಶನಲ್ಲಿ ಇದೆ ಈಕ್ವಲ್ಸ್ ಔಟ್ ಹೋದರೆ ಡಿವೈಡಿಗೆ ಹೋಗುತ್ತೆ 4 ಒನ್ ಝ 4 4 6 24 ಕೆ ಇಸ್ ಈಕ್ವಲ್ ಟು 6 ಆಯಿತು ನಮಗೆ ಕೆ ವ್ಯಾಲ್ಯೂ ಕೇಳಿದಾರಷ್ಟೇ ದೇರ್ಫೋರ್ ಕೆ ಇಸ್ ಈಕ್ವಲ್ ಟು 6 ಅಂತ ಬರೀಬೋದು ಎಲ್ಲ ಪ್ರಶ್ನೆಗಳು ನನ್ನ ಮ್ಯಾಕ್ಸಿಮಮ್ ಕ್ವಶನ್ಸು ಎಕ್ಸಾಮಿನೇಷನಲ್ಲಿ ಬಂದಿರೋ ಕ್ವಶನ್ಸನ್ನೇ ತೊಗೊತಾ ಇದ್ದೀನಿ ಹಾಗಾಗಿ ಈ ಥರ ಪ್ರಾಕ್ಟೀಸ್ ಬೇರೆ ಬೇರೆ ನಂಬರ್ಸ್ ಹಾಕ್ಕೊಂಡು ಈಕ್ವೇಶನ್ ಚೇಂಜ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಏನಾದರೂ ಡೌಟ್ಗಳು ಬಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಡೌಟ್ ಕ್ಲಾರಿಫಿಕೇಶನಿಗೆ ಅಂತೇಳಿ ಸಪ್ರೇಟ್ ವಿಡಿಯೋ ಮಾಡಿ ಅದು ಕಳಿಸ್ಕೊಡ್ತೀನಿ ನಿಮಗೆ ಏನಾದರೂ PDFಗಳು ಬೇಕು ಅಂತಂದರೆ ನಮ್ಮ ಫ್ರೀ PDFಗಳು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀವಿ ಆ ಲಿಂಕನ್ನು ಟಚ್ ಮಾಡಿ ವಾಟ್ಸಪ್ ಗ್ರೂಪ್ ಆಗಿರಲಿ ಟೆಲಿಗ್ರಾಮ್ ಗ್ರೂಪ್ ಆಗಿರಲಿ ಜಾಯ್ನ್ ಆಗಬಹುದು ಅದೇ ರೀತಿ ನಮ್ಮ ಫೇಸ್ಬುಕ್ ಪೇಜ್ ಅದು ಕೂಡ ಲಿಂಕಲ್ಲಿದೆ ನಮ್ಮ ಇನ್ಸ್ಟಾಗ್ರಾಮ್ ಎಲ್ಲವೂ ಕೂಡ ಲಿಂಕಲ್ಲಿ ಕೊಟ್ಟಿದ್ದೀವಿ ಅದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮನ್ನು ಫಾಲೋಅಪ್ ಮಾಡಬಹುದು ನೆಕ್ಸ್ಟ್ ಕ್ಲಾಸಲ್ಲಿ ಎಲಿಮಿನೇಷನ್ ಮೆಥಡ್ ಮತ್ತು ಬೇರೆ ಬೇರೆ ಇಂಪಾರ್ಟೆಂಟ್ ಟೂ ಮಾರ್ಕ್ಸ್ ಕ್ವಶನ್ಸ್ ತೊಗೊಂಡ್ಬರ್ತಿದ್ದೀನಿ ಅವಾಗ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ ಕಳಿಸ್ಕೊಡಿ ನಿಮಗೇನಾದರೂ ಪಾಠ ಮಾಡಿದ್ರೆ ಅರ್ಥ ಆಗ್ತಾ ಇದೆ ಇಷ್ಟ ಆಗ್ತಿದೆ ಅಂದರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಆದಷ್ಟು ಬೇಗ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್